ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪುಟಾಣಿ ಪ್ರಪಂಚ. ನಮ್ಮ ಊರು ಸ್ವಚ್ಛ ನಾಡು, ನಮ್ಮ ನಾಡಿನ ಸ್ವಚ್ಛತೆ ನಮ್ಮ ಕೈಯಲ್ಲಿದೆ. ಏನಂತೀರಾ ವೀಕ್ಷಕರೇ? ಕಾರ್ ಕಾರ್ ಕಾರ್, ಎಲ್ಲಿ ನೋಡಿದ್ರು ಕಾರ್. ರೋಡ್ನಲ್ಲಿ ಅಷ್ಟೇ ಅಲ್ಲ ರೀ, ಬಾನೆತ್ತರಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ರೆ ಕಾರ್ ಮೇಲೆ ಕಾರ್ ಜೋಡಿಸಿ ಒಂದು ದೊಡ್ಡ ಕಾರ್ ಟೋವರ್ನೇ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಅಂತ ಕೇಳಿದ್ರ, ಇದು ಬಂದು ಬಿ ಆರ್ ಅಂಬೇಡ್ಕರ್ ಉದ್ಯಾನವನ ಯಲಂಕಾ ನ್ಯೂ ಟೌನ್ ಬೆಂಗಳೂರಿನಲ್ಲಿರುವಂಥ ಟೋವರ್ ಕಾರ್ ಪಾರ್ಕ್. ಹಾಗಿದ್ರೆ ಇನ್ಯಾಕೆ ತಡ? ಈ ಪಾರ್ಕ್ ಬಗ್ಗೆ ನಾನು ಇನ್ನಷ್ಟು ಡೀಟೇಲ್ಸ್ಗಳನ್ನ ನಾ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಟಿ ಲೈಫ್ನಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಕಾಕ್ಕೊಂಡ್ರೆ ಅಂತೂ ಬೇಡಪ್ಪ ಭಜಿತಿ. ಏನಂತೀರಾ ವೀಕ್ಷಕರೇ? ಯಾವುದೇ ಡೇ ಶುರು ಮಾಡೋಕ್ಕೂ ಮುಂಚೆ ಒಂದು ಬ್ಯೂಟಿಫುಲ್ ವಾಕ್ ಆದರೆ ಡೇ ಸೂಪರ್ ಆ್ಯಕ್ಟಿವ್ ಆಗಿ ಪಾಸಿಟಿವ್ ಆಗಿ ಹೋಗುತ್ತೆ ಅಲ್ವಾ? ಯಲಂಕಾ ನ್ಯೂ ಟೌನ್ ಸುತ್ತಮುತ್ತ ನೀವಿದ್ದಾಗ ಮುಂಜಾನೆ ಬೆಳಗ್ಗೆನೇ ಎದ್ದು ವಾಕಿಂಗ್ ಅಥವಾ ಸೈಕ್ಲಿಂಗ್ಗೆ ನೀವು ಈ ಸ್ಟ್ರೀಟ್ ಆರ್ಟ್ ಜೊತೆ ಇರೋ ಅಂಥ ಸೈಕಲ್ ಟ್ರ್ಯಾಕ್ ಹಾಗೂ ವಾಕ್ ಪಾತ್ ಮೇಲೆ ವಾಕಿಂಗ್ ಬರೋದನ್ನು ಮರಿಬೇಡಿ. ಸುಂದರವಾದ ಪ್ರಕೃತಿ ನಡುವೆ ಹಾಗೂ ತುಂಬ ಅದ್ಭುತವಾಗಿ ನಮ್ಮ ನಾಡಿನ ಸೊಬಗು ಹಾಗೂ ಹಿಸ್ಟಾರಿಕಲ್ ಪ್ಲೇಸಸ್ ಇಂದ ಹಿಡಿದು ಸಣ್ಣ ರಂಗೋಲಿ, ದೈನಂದಿನ ದಿನಗಳಲ್ಲಿ ನಡೆಯುವಂಥ ಘಟನೆಗಳು, ಪಕ್ಷಿ ಪ್ರಾಣಿ ಎಲ್ಲದರ ಚಿತ್ರಗಳನ್ನು ಬಹಳ ತುಂಬ ಚೆನ್ನಾಗಿ ಇಲ್ಲಿ ಬರೆದಿದ್ದಾರೆ. ಇದನ್ನು ನೋಡಿ ಕಣ್ಣು ತುಂಬಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ ನಿಮ್ಮ ಡೇನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿನ ಕಂಪ್ಲೀಟ್ ಸ್ಟ್ರೀಟ್ ಆರ್ಟ್ ಈ ವಿಡಿಯೋನಲ್ಲಿ ನೀವು ಕಾಣ್ಬೋದು. ನೀವಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿವತ್ತಿನ ಈ ವಿಡಿಯೋನಲ್ಲಿ ಹಗಲೊತ್ತು ಹಾಗೂ ರಾತ್ರಿ ಹೊತ್ತು ಕಾಣುವ ಎರಡು ವ್ಯೂಸ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ರಾತ್ರಿನಲ್ಲೂ ಇಂಥ ಬ್ಯೂಟಿಫುಲ್ ಸ್ಟ್ರೀಟ್ ಲೈಟ್ಸ್ ಮಧ್ಯೆ ಆ ಲೈಟಿಂಗು ಭಾಳ ಚೆನ್ನಾಗಿರುತ್ತೆ ರೀ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೂ ನಿಮ್ಮ ಕಣ್ಣು ತುಂಬಿಸ್ಕೊಳ್ಳಿ. ಅಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಗೋಸ್ಕರನೂ ಒಂದು ಸಣ್ಣ ಪಾರ್ಕ್ ಇದೆ, ಬನ್ನಿ ನೋಡೋಣ. ಇದರ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಸೆನ್ಸರಿ ಬೆಡ್ಸ್ ಹಾಕಿದ್ದಾರೆ. ಕಲ್ಲುಗಳು, ಗ್ರಾಸ್, ಸೌಂಡ್ ಬೆಲ್ಸ್, ಅಷ್ಟೇ ಅಲ್ಲ, ಈ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಗಾಗಿ ಹ್ಯಾಂಡ್ ಸೈನ್ಸ್ ಇರುವಂಥ ವಾಲ್ ಕೂಡ ನೀವು ನೋಡ್ಬೋದು. ಟೈರ್ನಲ್ಲಿ ಮಾಡಿರೋ ಅಂಥ ಜೂಲಾಗಳು, ಸ್ನೇಕ್ ಅಂಡ್ ಲ್ಯಾಡರ್, ಇನ್ನಷ್ಟು ಆಟಗಳು. ಇದು ಬಂದು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್. ಅಷ್ಟೇ ಅಲ್ಲ, ಮುಂದೆ ಹೋಗ್ತಾ ಇದ್ದರೆ ಡೂಡಲ್ ಆರ್ಟ್ ಬಹಳ ತುಂಬ ಚೆನ್ನಾಗಿ ಬಣ್ಣನ ತುಂಬಿಸಿ ನಮ್ಮ ಪ್ರಕೃತಿನ ಕಾಪಾಡಬೇಕು ಅಂತ ತುಂಬ ಚೆನ್ನಾಗಿ ಪ್ರತಿಬಿಂಬಿಸ ಅಂಥ ಚಿತ್ರಗಳನ್ನು ಇಲ್ಲಿ ನೀವು ಕಾಣ್ಬೋದು. ಇದು ಮುಗಿತಿದ್ದ ಹಾಗೆ ಇಲ್ಲೊಂದು ಸುಂದರವಾದ ಹಸಿರು ತುಂಬಿರೋ ಅಂಥ ಉದ್ಯಾನವನ ಕೂಡ ನಿಮಗೆ ಸಿಗುತ್ತೆ. ಗ್ಯಾರೇಜ್ಗಳಲ್ಲಿ ಸ್ಕ್ರ್ಯಾಪ್ ಮಾಡಿರೋ ಅಂಥ ಕಾರ್ ಐಟಮ್ಸ್, ನಟ್ಸು, ಬೋಲ್ಟ್ಸು, ಚೈನ್ಸ್ನೆಲ್ಲ ಉಪಯೋಗಿಸಿ ಕಸದಿಂದ ರಸ ಅಂತ ನಾವೇನು ಹೇಳ್ತೀವಿ ಅದನ್ನು ಅದ್ಭುತವಾಗಿ ಉಪಯೋಗಿಸಿ ಇಲ್ಲಿ ಟ್ರ್ಯಾಕ್ಟರಿಂದ ಹಿಡಿದು ಆಟೋ, ಹಳೆ ಕಾಲದ ಅಂಬಾಸಿಡರ್ನ ಡಿಸ್ಪ್ಲೇಗಿಟ್ಟಿದ್ದಾರೆ. ಈ ಕಾರ್ ಟೋವರ್ನ ಕೆಳಗೆ ಪ್ರಕೃತಿ ದೇವಿಯ ಚಿತ್ರ ಹಾಗೂ ನಾಡಪ್ರಭು ಕೆಂಪೇಗೌಡರ ಚಿತ್ರ, ಸೈನಿಕರು ಹಾಗೂ ಕೋಟೆಯ ಮಧ್ಯೆ ನಿಂತಿರೋ ಅಂಥ ಸುಂದರವಾದ ಚಿತ್ರವನ್ನು ನೀವಿಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ಪ್ರತಿಭೆ ಇರೋ ಅಂಥ ಪ್ರತಿಭಾವಂತರಿಗೆ ಒಂದು ಒಳ್ಳೆಯ ವೇದಿಕೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ವೇದಿಕೆಯ ಮೇಲೆ ನೀವು ಪರ್ಫಾರ್ಮೆನ್ಸ್ನ ಮಾಡ್ಬೋದು. ಪರ್ಫಾರ್ಮೆನ್ಸ್ ಸ್ಟೇಜ್ ನೀವಿಲ್ಲಿ ಕಾಣ್ಬೋದು. ಪರ್ಫಾರ್ಮೆನ್ಸ್ನ ನೋಡಲಿಕ್ಕೆ ಕುತ್ಕೊಳ್ಳೋ ವೀಕ್ಷಕರಿಗೋಸ್ಕರ ಈ ಸ್ಟೆಪ್ಸ್ನ ಕೂಡ ಮಾಡಿದ್ದಾರೆ. ಲೈಟ್ ವ್ಯೂ ಅಂತೂ ಅದ್ಭುತವಾಗಿದೆ, ಮತ್ತು ಇನ್ಯಾಕೆ ತಡ, ಬನ್ನಿ ನೋಡೋಣ. ಬೇರೆ ಬೇರೆ ಬಣ್ಣದ ಅದ್ಭುತವಾದ ಡಿಸೈನ್ ಉಳ್ಳಂಥ ಸ್ಟ್ರೀಟ್ ಲೈಟ್ಸ್ಗಳನ್ನ ನೀವಿಲ್ಲಿ ಕಾಣ್ಬೋದು. ಹಾಗೆ ಪ್ರತಿಯೊಂದು ಕಾರು, ಟ್ರ್ಯಾಕ್ಟರು, ಆಟೋ, ಅಂಬಾಸಿಡರ್ ಎಲ್ಲದಕ್ಕೂ ಲೈಟಿಂಗ್ ಕೊಟ್ಟಿದ್ದಾರೆ.
ರಾತ್ರಿಯಲ್ಲಿ ನೋಡೋದಕ್ಕೆ ಇದು ಬಹಳ ಆಕರ್ಷಣೀಯವಾಗಿದೆ ಅಲ್ವಾ ವೀಕ್ಷಕರೇ. ಮತ್ತು ಇನ್ಯಾಕೆ ತಡ? ನೀವು ಯಲಹಂಕ ಸುತ್ತಮುತ್ತ ಇದ್ದರೆ ಹಾಗೂ ಇದನ್ನು ನೋಡಿಲ್ಲ ಅಂದರೆ ಖಂಡಿತ ಇಲ್ಲೊಮ್ಮೆ ಭೇಟಿ ನೀಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಧನ್ಯವಾದಗಳು. ನಮಸ್ಕಾರ.